ಆಂಧ್ರ ವಿಧಾನಸಭೆಯಲ್ಲಿ ಬಹುಮತ ಬಂದಿದ್ದಕ್ಕೆ ಪ್ರಧಾನಿ ಮೋದಿ ಶುಭಾಶಯವನ್ನು ಕೂಡ ಹೇಳಿದ್ದಾರೆ ಇಲ್ಲಿ ಚಂದ್ರಬಾಬು ನಾಯ್ಡುಗೆ ಕರೆ ಮಾಡಿ ಅವರಿಗೆ ಶುಭಾಶಯವನ್ನ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಆಂಧ್ರದಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆದ್ದಿದೆ ಮೈತ್ರಿ ಕೂಡ ಇದೆ ಆಂಧ್ರದಲ್ಲಿ ಹಿನ್ನೆಲೆಯಲ್ಲಿ ಟಿ ಅತಿ ಹೆಚ್ಚು ಸ್ಥಾನ ಗೆದ್ದಿರುವ ಹಿನ್ನೆಲೆಯಲ್ಲಿ ಬಹುಮತ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮೋದಿ ಶುಭಾಶಯವನ್ನ ತಿಳಿಸಿದ್ದಾರೆ ಜಗನ್ ಮೋಹನ್ ರೆಡ್ಡಿ ಅವರನ್ನ ಇಲ್ಲಿ ಜನ ತಿರಸ್ಕಾರ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡುಗೆ ಬಹುಪರಾಕ್ ಅಂತ ಹೇಳಿದ್ದಾರೆ ಆಂಧ್ರದ ಜನ ಅತಿ ಹೆಚ್ಚು ಸ್ಥಾನವನ್ನ ಗೆದ್ದಿದೆ ಟಿ ಈ ಹಿನ್ನೆಲೆಯಲ್ಲಿ ಮೋದಿ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರಿಗೆ ಕರೆಯನ್ನ ಮಾಡಿದ್ದಾರೆ ಈಗಾಗಲೇ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಚಂದ್ರಬಾಬು ನಾಯ್ಡು ಆಗಿರುವುದು ನಿತೀಶ್ ಕುಮಾರ್ ಅವರನ್ನ ಐ ಎನ್ ಡಿ ಎ ಕೂಟ ಕೂಡ ಈಗಾಗಲೇ ತಮ್ಮ ಹತ್ರ ಸೆಳೆಯುವಂತಹ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಅದರ ಬೆನ್ನಲ್ಲೇ ಚಂದ್ರಬಾಬು ನಾಯ್ಡುಗೆ ಈಗಾಗಲೇ ಕರೆಯನ್ನ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಟಿ ಡಿ ಪಿ ಹೆಚ್ಚಿನ ಸ್ಥಾನಗಳನ್ನು ಅಲ್ಲಿ ಪಡೆದುಕೊಂಡಿದೆ ಬಹುಮತವನ್ನು ಪಡೆದುಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಆ ಒಂದು ವಿಷಯಕ್ಕೆ ಶುಭಾಶಯ ಕೋರಿದ್ದಾರೆ ಜೊತೆಗೆ ಈಗ ಬೀದರ್ನಲ್ಲಿ ಸಾಗರ್ ಕಂಡ್ರೆ ಗೆಲುವನ್ನು ಸಾಧಿಸಿದ್ದಾರೆ ಈಗಾಗಲೇ ಸಚಿವ ಈಶ್ವರ್ ಖಂಡ್ರೆ ಪುತ್ರ ಆಗಿರುವಂತಹ ಸಾಗರ್ ಖಂಡ್ರೆ ಇಪ್ಪತ್ತಾರು ವರ್ಷದ ಸಾಗರ್ ಖಂಡ್ರೆ ಇಲ್ಲಿ ಮೊದಲ ಬಾರಿಗೆ ಕಣಕ್ಕೆ ಇಳಿದಿದ್ರು ಸಾಕಷ್ಟು ರೀತಿಯಾದಂತಹ ಒಂದು ಮಾತುಕತೆಗಳು ಕೂಡ ಕೇಳಿ ಬರ್ತಾ ಇತ್ತು ಪ್ರಮುಖವಾಗಿ ಕೂಭಾ ಅವರು ಮತ್ತು ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಅವರ ಮಗ ಫಸ್ಟ್ ಫೈಟ್ ಅನ್ನ ಕೊಡ್ತಾರ ಕೂಬಾಗೆ ಅನ್ನುವಂತಹ ಮಾತು ಕೂಡ ಇತ್ತು ಆದ್ರೆ ಈಗ ಅವೆಲ್ಲವನ್ನ ಮೆಟ್ಟಿ ನಿಂತು ಸಚಿವ ಈಶ್ವರ್ ಖಂಡ್ರೆ ಪುತ್ರ ಸಾಗರ್ ಖಂಡ್ರೆ ಇಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಜಯವನ್ನ ಸಾಧಿಸಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಇಲ್ಲಿ ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಗೆಲುವನ್ನ ಸಾಧಿಸುವುದರ ಮೂಲಕ ಈಗ ಸಂಸತ್ ಭವನಕ್ಕೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಗೆಲುವನ್ನ ಸಾಧಿಸಿದ್ದಾರೆ ಬಾಲರಾಜ್ ಅವರ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮೃಣಾಳ್ ಹೆಬ್ಬಾಳ್ಕರ್ ಇಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ಜಗದೀಶ್ ಶೆಟ್ಟರ್ ಗೆಲುವನ್ನ ಸಾಧಿಸಿದ್ದಾರೆ ಬಾಗಲಕೋಟೆಯಲ್ಲಿ ಸಂಯುಕ್ತ ಪಾಟೀಲ್ ಬಹಳ ಮಾತಿನ ಮೂಲಕ ಎಲ್ಲರ ಮನಸ್ಸೂರೆಗೊಂಡಿದ್ರು ಆದ್ರೆ ಅಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಇಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ಸೊ ರಾಜ್ಯದಲ್ಲಿ ಒಂದಷ್ಟು ಕಡೆಗಳಲ್ಲಿ ಮಕ್ಕಳನ್ನ ಗೆಲ್ಲಿಸಿಕೊಂಡಿದ್ದಾರೆ ಸಚಿವರುಗಳು ನಮ್ಮ ಜೊತೆಗೆ ಸುಭಾಷ್ ಹುಗಾರ ಅವರು ಕೂಡ ಜಾಯಿನ್ ಆಗಿದ್ದಾರೆ ಸುಭಾಷ್ ಅವರೇ ಯಾವ ರೀತಿಯಾಗಿ ನೋಡ್ತೀರಿ ಇವತ್ತಿನ ಎಕ್ಸಾಕ್ಟ್ ರಿಸಲ್ಟ್ ಅನ್ನ ನೋಡ್ತಾ ಇರುವಾಗ ಏರುಪೇರು ಆಗ್ತಾ ಇದೆ ಇನ್ನು ಮುನ್ನೂರು ಮುನ್ನೂರ ಏಳರವರೆಗೂ ಕೂಡ ಎನ್ ಡಿ ಎ ಹೋಗಿತ್ತು ಈಗ ಇನ್ನೂರ ಎಂಬತ್ತ ತೊಂಬತ್ತೈದರ ರೇಂಜಿನಲ್ಲಿ ನಿಂತುಕೊಂಡಿರುವಂಥದ್ದು ಇನ್ನೂರ ಮೂವತ್ತರವರೆಗೆ ಇಂಡಿಯಾ ಬ್ಲಾಕ್ ಬಂದು ಗಮನಿಸಿದಾಗ ಯಾವ ಸ್ವರೂಪದ ರಿಸಲ್ಟ್ ತಿಳಿದ ವಿಶ್ಲೇಷಣೆ ಮಾಡಬಹುದು ಸದ್ಯಕ್ಕೆ ಬಂದಿರುವಂಥ ಏನು ಟ್ರೆಂಡ್ ಏನಿದೆ ಇದು ಕಂಪ್ಲೀಟ್ ರಿಸಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತೇಳಿ ನಾವು ಊಹಿಸೋದಾದರೆ ಅಂದ್ಕೊಳ್ಳೋದಾದರೆ ಎನ್ ಡಿ ಎ ಟು ಸೆವೆಂಟಿ ಟೂ ಮೆಜಾರಿಟಿವರೆಗೂ ಬರುವ ಸಾಧ್ಯತೆ ಅಂತೂ ಇದೆ ಎನ್ ಡಿ ಎ ನಾಟ್ ಬಿ ಜೆ ಪಿ ಬರುವ ಸಾಧ್ಯತೆ ಖಂಡಿತ ಇದೆ ಅಂಥ ಸಂದರ್ಭದಲ್ಲಿ ನನ್ನ ಪ್ರಕಾರ ಪ್ರಶ್ನೆ ಏನಾಗಬೇಕು ಅಂತಂದರೆ ಬಿ ಜೆ ಪಿ ಟೂ ಫಿಫ್ಟಿ ಅವ್ರ ಲೆಸ್ ದೆನ್ ಫಿಫ್ಟಿ ಬಂದಾಗ ಟೂ ಸೆವೆಂಟಿ ಟು ಮೆಜಾರಿಟಿ ಎನ್ ಡಿ ಎ ಬಂದರೂ ಕೂಡ ಮೋದಿಯವರು ಪ್ರಧಾನಮಂತ್ರಿ ಆಗ್ತಾರೋ ಅಥವಾ ಆಗೋದಿಲ್ವೋ ಅನ್ನೋದು ಭಾಳ ಮುಖ್ಯವಾದಂಥ ಪ್ರಶ್ನೆ ಒಂದು ಏನು ಹೈಪನ್ನು ಕ್ರಿಯೇಟ್ ಮಾಡಲಾಗಿತ್ತು ಅದು ಮೋಸ್ಟ್ಲಿ ಅದೊಂದು ಮೈಂಡ್ ಗೇಮ್ ಕೂಡ ಇದ್ದಿರ್ಬೋದು ಅದ್ಕೆ ಬಾರ್ ಚಾರ್ಸೋ ಬಾರ್ ಅನ್ನೋದು ಆದರೆ ಅದು ಸಾಧ್ಯ ಆಗಲಿಲ್ಲ ಎಕ್ಸಿಟ್ ಪೋಲ್ ನಂತರನೂ ಕೂಡ ಯಾವ ಥರದ ಒಂದು ವಾತಾವರಣ ಕ್ರಿಯೇಟ್ ಆಗಿತ್ತು ಇಮಿಡಿಯೇಟ್ಲಿ ಎಕ್ಸಿಟ್ ಪೋಲ್ ಆದ ನಂತರ ಪ್ರಧಾನಮಂತ್ರಿಗಳು ಮುಂದಿನ ನೂರು ದಿನಗಳ ಒಂದು ಅವರು ಏನೋ ಅವ್ರದ್ದು ಪ್ಲ್ಯಾನ್ ಆ್ಯಕ್ಷನ್ ಅನ್ನೋದು ಕೂಡ ಅವರು ಮೀಟಿಂಗ್ ಮಾಡಿ ಎಲ್ಲ ಏನು ಮಾಡಿದರು ಅಂಥದ್ದಿರಲಿಲ್ಲ ಒಂದೇ ಒಂದು ಬಿಗ್ ಅವೇ ಆಫ್ ದಿಸ್ ಟ್ರೆಂಡ್ ಏನಪ್ಪ ಅಂತಂದರೆ ಈ ಮತದಾರರ ವಿವೇಕ ಮತದಾರರ ವಿಸಿಡಮನ್ನು ಎಂದೂ ಕೂಡ ಪ್ರಶ್ನೆ ಮಾಡಬಾರ್ದು ಮತ್ತು ಮತದಾರರ ನೀವು ಅದನ್ನು ಅಲ್ಲಗಳಾಗಲ್ಲ ಅವ್ರನ್ನ ಯು ಕೆನಾಟ್ ಬಿ ಟೇಕನ್ ಗ್ರಾಂ ಟೇಕನ್ ಫಾರ್ ಗ್ರಾಂಟೆಡ್ ವೋಟರ್ಸ್ ಅವರು ಅಂತ ತಮ್ಮದೇನು ಅನ್ನೋದನ್ನು ತೋರಿಸಿದ್ದಾರೆ ಭಾಳಷ್ಟು ಭಾರತೀಯ ಮತದಾರರು ಭಾಳಷ್ಟು ಬುದ್ಧಿವಂತರು ಅವರು ಯಾರನ್ನು ಬೇಕಾದರೂ ಗೆಲ್ಲಿಸ್ಬೋದು ಯಾರನ್ನು ಬೇಕಾದರೂ ಸೋಲಿಸ್ಬೋದು ಅನ್ನೋದನ್ನು ಹೇಳಿದ್ದಾರೆ ಅಂದರೆ ಯಾವುದೇ ಒಂದು ಪಾರ್ಟಿ ಅಥವಾ ಒಂದು ಮೈತ್ರಿಕೂಟಕ್ಕೆ ಒಂದು ಬಹಳ ದೊಡ್ಡದಾದಂಥ ಒಂದು ಬಹುಮತವನ್ನು ಕೊಟ್ಟು ಇನ್ನೊಂದು ಈಗ ಕಳೆದ ಒಂದು ಎರಡು ಟರ್ಮ್ಗಳಲ್ಲಿ ನಾವು ನೋಡಿದ್ದೀವಿ ವಿರೋಧ ಪಕ್ಷದ ಅಧಿಕೃತವಾಗಿ ವಿರೋಧ ಪಕ್ಷದ ನಾಯಕನೇ ಪಾರ್ಲಿಮೆಂಟ್ನಲ್ಲಿ ಇರಲಾರ್ದಂಥ ಒಂದು ಪರಿಸ್ಥಿತಿ ಇತ್ತು ವಿರೋಧ ಪಕ್ಷಗಳು ಭಾಳ ವೀಕ್ ಆಗಿದ್ದು ಆ ಥರದ ಒಂದು ಸಂದರ್ಭ ಇದ್ದಾಗ ಏನೇನು ಅದರದ ಒಂದು ಡಿಸ್ಅಡ್ವಾಂಟೇಜಸ್ ಇದಾವೆ ಇದನ್ನು ಕೂಡ ಜನಗಳಿಗೆ ಅರ್ಥ ಆಗುತ್ತೆ ಅನಿಸುತ್ತೆ ನೋಡಿದ್ರೆ ನೀವು ಏನ್ ಅನ್ಕೊಂತೀರಾ ಸರ್ ಕಾಂಗ್ರೆಸ್ ಗ್ಯಾರಂಟಿ ಏನಾದ್ರು ಗೆದ್ದಿದ್ಯಾ ಇಲ್ಲಿ ಅಂತ ನೋಡಿ ಕಾಂಗ್ರೆಸ್ ಗ್ಯಾರಂಟಿ ಗೆದ್ದಿದ್ರೆ ಒಂದು ಇಪ್ಪತ್ತು ಸೀಟ್ ಆದ್ರೂ ಗೆಲ್ಬೇಕಾಗಿತ್ತಲ್ಲ ಯಾಕೆ ಅವ್ರು ಹತ್ತು ಹತ್ತು ಸೀಟ್ ಇನ್ನು ಹತ್ತು ಆಗತ್ತೆ ಇಲ್ಲ ಗೊತ್ತಿಲ್ಲ ಒಂಬತ್ತಾಗ್ಬೋದು ಎಂಟು ಆಗ್ಬೋದು ಹದಿನೆಂಟು ನಾವು ಗೆಲ್ತಾ ಇದ್ದೀವಿ ಅಂದ್ರೆ ಅವರು ಹತ್ತು ಗೆದ್ದದ್ದೇ ಗೆಲುವು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಅಭಿನಂದನೆ ಅದು ನಮಗೆ ನಮ್ಮ ನಿರೀಕ್ಷೆಕ್ಕಿಂತ ಕಮ್ಮಿ ಅದೇ ಕಮ್ಮಿ ಆಗಿದೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ನಿರೀಕ್ಷೆಗೆ ತಕ್ಕಂತೆ ಆಗಿಲ್ಲ ಆದರೂ ಸಹಿತ ನಾನು ಹೇಳಿದ್ದು ಇನ್ನು ಎರಡು ನೂರು ಸೀಟ್ನಲ್ಲಿ ಮತ ಎಣಿಕೆ ಐದು ಸಾವಿರ ಹತ್ತು ಸಾವಿರ ಇದೇ ಲೀಡ್ನಲ್ಲಿದೆ ಯಾವಾಗಾದರೂ ಟಿಲ್ಟ್ ಆಗ್ಬೋದು ನಾನು ಕೊನೆಗೆ ನಿಮಗೆ ರಿಯಾಕ್ಷನ್ ಕೊಡ್ತೀನಿ ಇದು ಪ್ರಹ್ಲಾದ್ ಜೋಶಿಯವರ ವಿಶ್ವಾಸ ಇರುವಂಥದ್ದು ಅವರ ಜೋಶ್ ಕೂಡ ಅದೇ ರೀತಿಯಾಗಿತ್ತು ನಾವು ಗೆದ್ದೇ ಗೆಲ್ತೀವಿ ಇನ್ನೂ ಇನ್ನೂರರಷ್ಟು ಕ್ಷೇತ್ರಗಳ ವಿಚಾರಗಳು ಫೈನಲ್ ಆಗೋದಕ್ಕಿದೆ ಆಗ ನಾವು ನಾನ್ನೂರವರೆಗೆ ಹೋಗೋದಿಲ್ಲ ನಿಜ ಆದರೆ ಸ್ವಲ್ಪ ನಿರೀಕ್ಷೆ ಕಡಿಮೆ ಆಗಿದೆ ಹಾಗಿದ್ರೂ ಕೂಡ ನಾವು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ತಾ ಇದ್ದೀವಿ ಅನ್ನೋಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುಭಾಷ್ ಗೌರವರು ಈಗ ದೇಶದಲ್ಲಿ ಇನ್ನೂರ ತೊಂಬತ್ತೈದು ಅಥವಾ ಇನ್ನೂರ ಎಪ್ಪತ್ತ ಎರಡಕ್ಕಿಂತ ಕಡಿಮೆ ಸೀಟ್ಗಳಲ್ಲಿ ಈಗ ಬಿ ಜೆ ಪಿ ಬಂತು ನಡೆಯೋದಕ್ಕೆ ಮೋದಿಯವರು ಅವರು ಆ್ಯಕ್ಚುಲಿ ಎನ್ ಕೂಡ ಮತ ಕೇಳಿದ್ರಲ್ವಾ